ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ. ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್, ನಾನು ರಶ್ಮಿ. ಮೈಸೂರಿನಲ್ಲೂ ಆರಂಭವಾಗಲಿದೆ ಇ ರಿಕ್ಷಾ ಹವಾ. ಹೌದು, ಪರಿಸರ ಸ್ನೇಹಿ ಎಂದೇ ಹೆಸರುವಾಸಿಯಾಗಿರುವ ಬ್ಯಾಟರಿ ಚಾಲಿತ ಇ ರಿಕ್ಷಾ ಆದಷ್ಟು ಶೀಘ್ರವಾಗಿ ಮೈಸೂರು ನಗರದಲ್ಲಿ ರಸ್ತೆಗೆ ಇಳಿಯಲಿವೆ. ಈ ಸಂಬಂಧ ಈಗಾಗಲೇ ಇ ರಿಕ್ಷಾ ಪ್ರಚಾರ ವಾಹನ ನಗರದಾದ್ಯಂತ ಸಂಚರಿಸ್ತಾ ಇದ್ದು ರಿಕ್ಷಾ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಾರ್ವಜನಿಕರಿಗೆ ಒದಗಿಸ್ತಾ ಇದೆ. ಹೊಗೆಯ ಕಾಟುವಿಲ್ಲದೆ ರಸ್ತೆಯಲ್ಲಿ ಸಂಚರಿಸುವ ಇ ರಿಕ್ಷಾ ಇದೀಗ ದೇಶದ ಹಲವು ರಾಜ್ಯಗಳಲ್ಲಿ ಜನಪ್ರಿಯತೆ ಪಡೆದುಕೊಂಡಿದೆ. ಡೆಲ್ಲಿ, ಕೋಲ್ಕತ್ತಾ, ಗುಜರಾತ್, ಉತ್ತರ ಪ್ರದೇಶ ಸೇರಿದಂತೆ ಇನ್ನಿತರ ರಾಜ್ಯಗಳಲ್ಲಿ ಈಗಾಗಲೇ ಈ ವಾಹನ ಬಳಕೆಯಲ್ಲಿದೆ. ಕೆಲ ಖಾಸಗಿ ಸಂಸ್ಥೆಗಳು ಕೂಡ ತಮ್ಮ ಸ್ವಂತ ಕೆಲಸಗಳಿಗೆ ಈ ರಿಕ್ಷಾಗಳನ್ನೇ ಬಳಸ್ತಾ ಇದೆ. ನಗರದ ಮೃಗಾಲಯ, ಇನ್ಫೋಸಿಸ್, ಜೆಎಸ್ಎಸ್ ಆಸ್ಪತ್ರೆ, ರೈಲ್ವೆ ನಿಲ್ದಾಣ, ಅರಮನೆ, ವಸ್ತು ಪ್ರದರ್ಶನ ಆವರಣ ಸೇರಿದಂತೆ ಇನ್ನಿತರ ಪ್ರದೇಶಗಳಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಈಗಾಗಲೇ ಬ್ಯಾಟರಿ ಚಾಲಿತ ವಾಹನವನ್ನ ಬಳಸಲಾಗ್ತಾ ಇದೆ. ಆದರೆ ಇದೇ ಮೊದಲ ಬಾರಿಗೆ ಮೈಸೂರು ನಗರದಲ್ಲಿ ಸಾರ್ವಜನಿಕ ಸೇವೆಗೆ ಈ ರಿಕ್ಷಾ ಬಳಕೆಯಾಗಲು ಅಣಿಯಾಗ್ತಾ ಇದೆ. ಹರಿಯಾಣ ಮೂಲದ ಖಾಸಗಿ ಸಂಸ್ಥೆಯೊಂದು ರಾಜ್ಯದಲ್ಲಿ ಈ ರಿಕ್ಷಾ ಮಾರಾಟಕ್ಕೆ ಮುಂದಾಗಿದೆ. ಅದರಂತೆ ಮೈಸೂರು ನಗರದಲ್ಲಿ ಕೂಡ ಪ್ರಚಾರದ ವಾಹನ ಒಂದು ವಾರದಿಂದ ರಿಕ್ಷಾ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡ್ತಾ ಇರೋದ್ರ ಜೊತೆಗೆ ಆಸಕ್ತರಿಗೆ ಟೆಸ್ಟ್ ರೈಡ್ ಕೂಡ ಮಾಡಿಸ್ತಾ ಇದೆ. ಇನ್ನು 400 ಕೆಜಿ ಹೊತ್ತೊಯ್ಯುವ ಸಾಮರ್ಥ್ಯವಿರುವ ಈ ರಿಕ್ಷಾ ಸಂಪೂರ್ಣ ಬ್ಯಾಟರಿ ಚಾಲಿತ ವಾಹನ. ಇದರಲ್ಲಿ ಚಾಲಕ ಸೇರಿ 5 ಮಂದಿ ಕೂರಲು ಅವಕಾಶ ಇದೆ. ಪ್ರತಿ ಗಂಟೆಗೆ 25 ಕಿಲೋಮೀಟರ್ ವೇಗದಲ್ಲಿ ರಿಕ್ಷಾ ಸಂಚರಿಸುತ್ತೆ. ಬ್ಯಾಟರಿಯನ್ನ 10 ರಿಂದ 12 ಗಂಟೆಗಳ ಕಾಲ ಚಾರ್ಜ್ ಮಾಡಿದಲ್ಲಿ 80 ಕಿಲೋಮೀಟರ್ ವರೆಗೂ ಯಾವುದೇ ಅಡೆತಡೆ ಇಲ್ಲದೆ ಪ್ರಯಾಣಿಸಬಹುದು ಅಂತಾರೆ ಅಶೋಕ್ ಕುಮಾರ್. 12 ಗಂಟೆ ವಿದ್ಯುತ್ ಚಾರ್ಜ್ ಮಾಡಲು ತಗಲುವ ವೆಚ್ಚ ಕೇವಲ 30 ರೂಪಾಯಿ ಮಾತ್ರ. ಆಟೋದಲ್ಲಿ ಸುಗಮ ಸಂಚಾರಕ್ಕಾಗಿ 4 ಬ್ಯಾಟರಿಗಳನ್ನು ಅಳವಡಿಸಲಾಗಿದೆ. ರಿಕ್ಷಾನ ನೀವೇನಾದ್ರೂ ಪರ್ಸನಲ್ ಯೂಸ್ಗೆ ಬಳಸೋದಾದ್ರೆ 2-ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಸಾಕಂತೆ. ಆದ್ರೆ ಸಾರ್ವಜನಿಕ ಸೇವೆಗೆ ರಿಕ್ಷಾನ ಬಳಸಿಕೊಳ್ಳೋರಿಗೆ ಸಾರಿಗೆ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಲೈಸೆನ್ಸ್ ನೀಡಲಾಗುತ್ತೆ ಅಂತ ಅಶೋಕ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ನಗರದಾದ್ಯಂತ ಈಗಾಗಲೇ 150ಕ್ಕೂ ಹೆಚ್ಚು ಮಂದಿ ರಿಕ್ಷಾ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಹಾಗೆ ಕೆಲ ಶಾಲೆಗಳ ಆಡಳಿತ ಮಂಡಳಿ ಮುಖ್ಯಸ್ಥರು ಮುಂದಿನ 15 ದಿನಗಳಲ್ಲಿ ಕನಿಷ್ಠ 15 ಇ ರಿಕ್ಷಾಗಳು ಮೈಸೂರಿನಲ್ಲಿ ರಸ್ತೆಗೆ ಇಳುವ ಎಲ್ಲಾ ಸಾಧ್ಯತೆಗಳು ಇವೆ. ರಿಕ್ಷಾ ಬಗ್ಗೆ ಮಾಹಿತಿ ಪಡೆದವರು ಬೆಂಗಳೂರಿನ ಕೇಂದ್ರ ಕಚೇರಿಗೂ ತೆರಳಿ ಸಾಧಕ ಬಾಧಕಗಳ ಬಗ್ಗೆ ತಿಳ್ಕೊಂಡಿದ್ದಾರೆ. ಒಟ್ಟಾರೆ ಸಾಂಸ್ಕೃತಿಕ ಹಾಗೂ ಸ್ವಚ್ಛ ನಗರ ಎಂದು ಹೆಸರು ಪಡೆದಿರುವ ಮೈಸೂರಿನಲ್ಲಿ ಪರಿಸರ ಸ್ನೇಹಿ ರಿಕ್ಷಾ ಸಂಚಾರ ಆರಂಭಿಸುವ ಮೂಲಕ ನಗರದ ಮೆರುಗನ್ನ ಹೆಚ್ಚಿಸಲಿದೆ. ಈ ರಿಕ್ಷಾ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅಶೋಕ್ ಕುಮಾರ್ ಅವರ ಮೊಬೈಲ್ಗೆ ನೀವು ಕಾಲ್ ಮಾಡಿ ಕೇಳಬಹುದು. ಅವರ ನಂಬರ್ 9341823254. ಸೊ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಈ ರಿಕ್ಷಾ ಬಗ್ಗೆ ಎಲ್ಲಾ ತರದ ಡೀಟೇಲ್ಸ್ ಕೊಡ್ತಾರೆ. ಅಂಡ್ ನೀವೇನಾದ್ರೂ ಈ ಸರಿ ಮೈಸೂರಿಗೆ ಹೋದ್ರೆ ಖಂಡಿತ ಈ ರಿಕ್ಷಾನಲ್ಲಿ ಓಡಾಡೋದನ್ನ ಮರಿಬೇಡಿ, ಎಕ್ಸ್ಪೀರಿಯನ್ಸ್ ಮಾಡೋದನ್ನ ಮರಿಬೇಡಿ. ಸದ್ಯಕ್ಕೆ ಸುದ್ದಿ ಇಷ್ಟು. ನಿರಂತರ ಸುದ್ದಿಗಳಿಗೆ ನೀವು ಮರಿದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.